ಸನಾತನ ಧರ್ಮದಲ್ಲಿ ಪ್ರತಿಯೊಂದು ದಿನವೂ ಮಹತ್ವದ ದಿನವೇ ಹೀಗಾಗಿ ಒಂದಲ್ಲ ಒಂದು ಹಬ್ಬ ಇದ್ದೇ ಇರುತ್ತದೆ ಅದು ಸಂತೋಷದ ವಿಚಾರ ಕೂಡ ಈ ಹಬ್ಬಗಳು ನಮ್ಮ ಜೀವನದಲ್ಲಿ ಹೊಸ ಚೈತನ್ಯಕ್ಕೆ ಉಲ್ಲಾಸಕ್ಕೆ ಸಡಗರಕ್ಕೆ ಸಂಭ್ರಮಗಳಿಗೆ ದಾರಿ ಮಾಡಿಕೊಡುತ್ತವೆ ಇನ್ನು ಪ್ರತಿ ತಿಂಗಳು ಹುಣ್ಣಿಮೆ ಬರುತ್ತದೆ ಆಯಾ ತಿಂಗಳ ಹುಣ್ಣಿಮೆಯನ್ನ ಒಂದೊಂದು ಹೆಸರಿನಿಂದ ಆಯಾ ತಿಂಗಳಿಗೆ ತಕ್ಕಂತೆ ಕರೆಯುತ್ತಾರೆ ಹಾಗೆಯೇ ವೈಶಾಖ ಪೌರ್ಣಮಿಯ ದಿನ ಬುದ್ಧ ಜಯಂತಿ ಕಾರ್ತಿಕ ಹುಣ್ಣಿಮೆ ದಿನ ಗೌರಿ ಹುಣ್ಣಿಮೆ ಮಾರ್ಗಶಿರ ಹುಣ್ಣಿಮೆ ತತ್ತ ಜಯಂತಿ ಆಷಾಢ ಮಾಸದ ಹುಣ್ಣಿಮೆಯನ್ನ ವ್ಯಾಸ ಹುಣ್ಣಿಮೆ ಗುರುಪೌರ್ಣಮಿ ಅಂತ ಕರೆಯುತ್ತಾರೆ ಪ್ರತಿ ಆಷಾಢ ಮಾಸದ ಶುಕ್ಲ ಪಕ್ಷದ ಮೊದಲ ಹುಣ್ಣಿಮೆ ದಿನ ಗುರುಪೌರ್ಣಮಿ ಎಂದು ಎಲ್ಲರೂ ವಿಜೃಂಭಣೆಯಿಂದ ಆಚರಿಸುತ್ತೇವೆ ಇದನ್ನು ಗುರುಪೌರ್ಣಮಿ ವ್ಯಾಸ ಪೌರ್ಣಮಿ ಎಂದು ಕೂಡ ಕರೆಯುತ್ತಾರೆ ಈ ದಿನ ವೇದವ್ಯಾಸರು ಅವತರಿಸಿದರು ಎನ್ನುವ ಇದೆ ವೇದವ್ಯಾಸರ ನೆನಪಿನಲ್ಲಿ ಗುರು ಹಿರಿಯರಿಗೆ ನಮಿಸುವ ಸ್ಮರಿಸುವ ಸತ್ಕರಿಸುವ ದಿನವೇ ಗುರು ಪೌರ್ಣಮಿ ವ್ಯಾಸ ಪೌರ್ಣಮಿಯ ದಿನ ಎಂದರೆ ತಪ್ಪಾಗಲ್ಲ ಇನ್ನು ವ್ಯಾಸರು ಯಾರು ಅಂದರೆ ನಾಲ್ಕು ವೇದಗಳ ರಚನೆಗೈದ ವೇದ ವ್ಯಾಸರು ಪರಾಶರ ಮತ್ತು ಸತ್ಯವತಿಯ ಸುಪುತ್ರ ಹುಟ್ಟು ಕಪ್ಪು ವರ್ಣದಿಂದ ಕೂಡಿದ್ದರಿಂದ ವ್ಯಾಸ ಅಂತ ಕರೆಸಿಕೊಂಡರು ಇನ್ನು ತಂದೆಯಂತೆ ಅಪಾರ ಮೇಧಾವಿಯಾಗಿದ್ದ ವ್ಯಾಸರು ಇನ್ನೂ ಹೆಚ್ಚಿನ ಜ್ಞಾನಾರ್ಜನೆಗಾಗಿ ಹಿಮಾಲಯಕ್ಕೆ ತೆರಳಿ ತಪಸ್ಸಿಗೆ ಹೋಗುತ್ತಾರೆ ಈಗಲೂ ಅಲ್ಲಿ ಬದರಿ ಕ್ಷೇತ್ರದಲ್ಲಿ ವ್ಯಾಸ ಗುಹೆಯಿದೆ ಇನ್ನು ಸಮಗ್ರವಾದ ವೇದ ರಾಶಿಯನ್ನು ನಾಲ್ಕು ಭಾಗಗಳಾಗಿ ಮಾಡಿ ನಾಲ್ಕು ಶಿಷ್ಯರಿಗೆ ಬೋಧಿಸಿದರು ವೇದ ಪರಂಪರೆಯನ್ನು ಮುಂದುವರೆಸಲು ವೇದ ವ್ಯಾಸರು ಈ ನಾಲ್ಕು ರೀತಿಯ ವೇದಗಳನ್ನು ವಿಂಗಡಿಸಿ ಒಂದೊಂದು ವೇದಕ್ಕೆ ಒಬ್ಬೊಬ್ಬ ಗುರುವಿಗೆ ವಿಶಿಷ್ಟ ಸ್ಥಾನವನ್ನು ಒದಗಿಸಿದರು ಇದರಿಂದಲೇ ಗುರುಗಳಿಗೆ ನಾವು ದೇವರೊಂದಿಗೆ ಹೋಲಿಸುತ್ತೇವೆ ಯಾವುದೇ ಶುಭ ಕಾರ್ಯ ಮಾಡಿದರೂ ಕೂಡ ಮೊದಲು ನಾವು ಗುರುವನ್ನ ಸ್ಮರಿಸದೆ ಮಾಡುವ ಸಾಂಪ್ರದಾಯವೇ ಇಲ್ಲ ಶ್ರೀ ಗುರುಭ್ಯೋನ್ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂದು ವೇದ ಮಂತ್ರಗಳನ್ನು ಉಚ್ಚರಿಸುತ್ತಾ ಗುರುಭ್ಯೋನ್ನಮಃ ಎಂದೇ ಹರಿ ಓಂ ಎನ್ನುತ್ತೇವೆ ಹೀಗೆ ನಾಲ್ಕು ವೇದಗಳನ್ನು ವಿಂಗಡಿಸಿದ ವೇದವ್ಯಾಸರಿಗೆ ಸಲ್ಲಿಸುವ ಗೌರವವಿದು ಅಂದರೆ ಸುಳ್ಳಾಗುವುದಿಲ್ಲ ನಾಲ್ಕು ವೇದಗಳೆಂದರೆ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವ ವೇದ ಈ ನಾಲ್ಕು ವೇದಗಳನ್ನು ವಿಂಗಡಿಸಿದ ವ್ಯಾಸರು ವೇದವ್ಯಾಸರಾದರು ಹೀಗಾಗಿ ಅನಾದಿ ಕಾಲದಿಂದಲೂ ಗುರುಗಳಿಗೆ ಮುಖ್ಯವಾಗಿ ವೇದವ್ಯಾಸರಿಗೆ ವಿಶೇಷ ಸ್ಥಾನವಿದೆ ಯಾವುದೇ ಸ್ವಾರ್ಥ ಚಿಂತನೆ ಇಲ್ಲದೆ ನಿಸ್ವಾರ್ಥದಿಂದ ತನ್ನ ಶಿಷ್ಯಂದಿರ ಒಳಿತಿಗಾಗಿ ಸದಾಕಾಲ ಚಿಂತಿಸುವ ಯೋಚಿಸುವ ಅದಕ್ಕಾಗಿ ಪರದಾಡುವ ಗುರು ಗಂಧದ ಕೊರಡಿನಂತೆ ತನ್ನ ಜೀವನದ ಸರ್ವಸ್ವವನ್ನು ತನ್ನ ಶಿಷ್ಯ ಶಿಷ್ಯರ ಒಳಿತಿಗಾಗಿ ಧಾರೆ ಎರೆಯುತ್ತಾನೆ ಹಾರೈಸುತ್ತಾನೆ ಗುರುಗಳನ್ನು ಅದಕ್ಕೆ ನಾವು ಬ್ರಹ್ಮನ ರೂಪವಾಗಿ ವಿಷ್ಣು ರೂಪವಾಗಿ ಮಹೇಶ್ವರನ ರೂಪವಾಗಿ ಪೂಜಿಸುತ್ತೇವೆ ಹೀಗಾಗಿ ಪ್ರತಿಯೊಂದು ಜೀವಿಗೂ ಸರ್ವಸ್ವ ಗುರುವೇ ಆಗಿರುತ್ತಾನೆ ಗುರುಗಳ ಆಶೀರ್ವಾದವು ಒಂದಿದ್ದರೆ ಸಾಕು ಎಲ್ಲವನ್ನೂ ಸಾಧಿಸಬಹುದು ಗು ಎಂದರೆ ಅಜ್ಞಾನವನ್ನ ರು ಎಂದರೆ ಹೋಗಲಾಡಿಸುವವನೇ ಗುರು ಮನಸ್ಸಿನ ಅಂಧಕಾರವನ್ನ ಅಜ್ಞಾನವನ್ನ ತೊಲಗಿಸುವವನೇ ನಿಜವಾದ ಗುರುವಾಗುತ್ತಾನೆ ಇನ್ನು ಈ ಗುರುಪೌರ್ಣಮಿಯ ದಿನ ನಾವು ಕೆಲವು ವಿಷಯಗಳನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನಿಮ್ಮ ಜೀವನದ ಯಾವುದಾದರೂ ಸಮಸ್ಯೆಗಳಿದ್ದರೆ ಈ ಕೆಳಗಡೆ ಕಾಣುತ್ತಿರುವ ನಂಬರ್ಗೆ ಒಮ್ಮೆ ಕರೆ ಮಾಡಿ ಶತಸಿದ್ಧ ಪರಿಹಾರವನ್ನು ಮಾಡಿಕೊಡುತ್ತಾರೆ ಒಂದಷ್ಟು ಪೂಜಾ ವಿಧಾನಗಳ ಪ್ರಕಾರ ಈಗಲೇ ಕರೆ ಮಾಡಿ ಇಂದು ಹುಣ್ಣಿಮೆ ಅಂದರೆ ಇದು ಗುರುಪೌರ್ಣಮಿ ಇಂತಹ ಪವಿತ್ರವಾದ ದಿನ ಕೆಲವು ವಿಧಾನಗಳನ್ನು ಕೆಲವು ಪದ್ಧತಿಗಳನ್ನು ಪಾಲಿಸುವುದರಿಂದ ನಾವು ಒಳ್ಳೆಯ ಫಲಿತಗಳನ್ನು ಹೊಂದಬಹುದು ಎಂದು ಹೇಳುತ್ತಾರೆ ಹಿರಿಯರು ಅದೇನೆಂದರೆ ಈ ಆಷಾಢ ಶುದ್ಧ ಹುಣ್ಣಿಮೆಯ ದಿನ ಮುಖ್ಯವಾಗಿ ವ್ಯಾಸ ಹುಣ್ಣಿಮೆಯ ದಿನ ಇದರ ವಿಶಿಷ್ಟತೆಯನ್ನ ನಾರದನು ವೈಶಂಪಾಯನಿಗೆ ಈ ರೀತಿಯಾಗಿ ತಿಳಿಸಿದ ಹಿಂದೆ ವಾರಣಾಸಿಯಲ್ಲಿ ಕಡು ಬಡವನಾದ ಬ್ರಾಹ್ಮಣ ದಂಪತಿಗಳು ವಾಸವಾಗಿದ್ದರು ಅವರ ಹೆಸರು ವೇದನಿಧಿ ಪತ್ನಿಯ ಹೆಸರು ವೇದವತಿ ಇವರಿಬ್ಬರು ಪರಮ ಭಕ್ತರು ಸದಾ ದೈವ ಚಿಂತನೆಯಲ್ಲಿ ಕಾಲ ಕಳೆಯುವವರು ಆದರೆ ಇವರಿಗೆ ಸಂತಾನದ ಕೊರತೆ ಇತ್ತು ಎಷ್ಟೇ ಪೂಜೆ ಮಾಡಿದರೂ ಕೂಡ ಸಂತಾನ ಭಾಗ್ಯ ಒದಗಿ ಬಂದಿರಲಿಲ್ಲ ಆದರೆ ವೇದ ನಿಧಿಗೆ ಸಕಲವೂ ಗೊತ್ತಿತ್ತು ಪ್ರತಿನಿತ್ಯ ಗಂಗಾ ನದಿಯಲ್ಲಿ ವ್ಯಾಸ ಮಹರ್ಷಿಗಳು ಸೂರ್ಯೋದಯದ ಸಮಯದಲ್ಲಿ ಸ್ನಾನ ಆಚರಿಸಲು ಬರುತ್ತಾರೆ ಎಂದು ತಿಳಿದಿದ್ದರು ವೇದನಿಧಿಗಳು ಹೇಗಾದರೂ ಮಾಡಿ ವ್ಯಾಸ ಮಹರ್ಷಿಗಳ ಆಶೀರ್ವಾದವನ್ನ ಪಡೆಯಬೇಕೆಂದು ಪ್ರತಿನಿತ್ಯ ಆ ಸಮಯದಲ್ಲಿ ಆ ನದಿಯ ಸುತ್ತಮುತ್ತ ಸಾವಿರ ಕಣ್ಣು ಮೈಯೆಲ್ಲ ಕಣ್ಣು ಮಾಡಿಕೊಂಡು ನೋಡುತ್ತಾ ಇರುತ್ತಿದ್ದರು ಆದರೂ ಕೂಡ ಒಂದು ದಿನವೂ ವ್ಯಾಸರ ದರ್ಶನ ವೇದನಿಧಿಗೆ ಆಗಲೇ ಇಲ್ಲ ಒಂದು ದಿನ ಸೂರ್ಯೋದಯದ ಸಮಯದಲ್ಲಿ ನದಿಯ ಸುತ್ತಮುತ್ತ ಯಾರೂ ಇರಲಿಲ್ಲ ಆದರೆ ಒಬ್ಬ ಭಿಕ್ಷುಕನ ಅವತಾರದಲ್ಲಿ ವ್ಯಾಸ ಮಹರ್ಷಿಗಳು ಸ್ನಾನವನ್ನಾಚರಿಸಲು ಅಲ್ಲಿಗೆ ಬಂದರು ಅದನ್ನು ತಿಳಿದ ವೇದನಿಧಿ ತಕ್ಷಣವೇ ಆ ಭಿಕ್ಷುಕನ ಪಾದಗಳನ್ನು ಆಶ್ರಯಿಸಿದನು ಮಹಾನುಭಾವ ನೀವು ನಮಗೆ ಆಶೀರ್ವದಿಸಲೇಬೇಕು ಎಂದು ಪಾದಗಳನ್ನು ಬಿಡದೆ ಅಂಗಲಾಚಿದನು ಭಿಕ್ಷುಕ ಬೇಸರಿಸಿಕೊಂಡು ಅಸಹಿಸಿಕೊಂಡು ಬೇಡಿದರೂ ಕಾಡಿದರೂ ಕೂಡ ವೇದನಿಧಿ ಪಾದಗಳನ್ನು ಬಿಡಲಿಲ್ಲ ಇದರಿಂದ ಅನುಗ್ರಹ ಹೊಂದಿದ ವೇದನಿಧಿ ವ್ಯಾಸರು ತಮ್ಮ ನಿಜರೂಪ ದರ್ಶನ ಮಾಡಿದರು ಈ ರಹಸ್ಯ ಯಾರಿಗೂ ಗೊತ್ತಾಗಬಾರದು ಇದನ್ನು ನೀನು ಯಾರಿಗೂ ಹೇಳಬಾರದು ಎಂದು ಮಾತು ತೆಗೆದುಕೊಂಡು ಆ ಬ್ರಾಹ್ಮಣನ ಕೋರಿಕೆಯನ್ನು ಕೇಳಿದರು ಮಹರ್ಷಿಗಳೇ ನನ್ನ ತಂದೆಯ ಪಿತೃ ಕಾರ್ಯ ನಾಳೆ ಇದೆ ಅದಕ್ಕೆ ತಾವು ತಪ್ಪದೇ ಆಗಮಿಸಿ ನನ್ನ ಪಿತೃ ಕಾರ್ಯವನ್ನು ನಡೆಸಿಕೊಡಬೇಕು ಭೋಜನ ತಾಂಬೂಲಾದಿಯನ್ನ ಸ್ವೀಕರಿಸಬೇಕು ಎಂದು ವೇದನಿಧಿ ಅತ್ಯಂತ ವಿನಮ್ರವಾಗಿ ವ್ಯಾಸ ಮಹರ್ಷಿಗಳಿಗೆ ಬೇಡಿಕೊಳ್ಳುತ್ತಾನೆ ಆಗ ತಥಾಸ್ತು ಎಂದ ವ್ಯಾಸ ಮಹರ್ಷಿಗಳು ಮರುದಿನ ಬೆಳಿಗ್ಗೆ ವೇದನಿಧಿಯ ಮನೆಗೆ ಆಗಮಿಸುತ್ತಾರೆ ವೇದನಿಧಿ ತನ್ನ ಸತಿಗೆ ಪ್ರತಿಯೊಂದನ್ನು ತಿಳಿಸಿ ಎಲ್ಲ ಸುಸೂತ್ರವಾಗಿ ನಡೆಯುವಂತೆ ಹೇಳುತ್ತಾನೆ ಮರುದಿನ ಬೆಳಿಗ್ಗೆ ವ್ಯಾಸ ಮಹರ್ಷಿ ಆ ಮನೆಗೆ ಬಂದಾಗ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಅತಿಥಿ ಸತ್ಕಾರಗಳನ್ನು ಮಾಡುತ್ತಾ ಪಿತೃ ಕಾರ್ಯಗಳನ್ನು ಆಚರಿಸುತ್ತಾರೆ ಆ ದಂಪತಿಗಳು ಇದರಿಂದ ಅತಿ ಪ್ರಭಾವಿತರಾದ ವ್ಯಾಸ ಮಹರ್ಷಿಗಳು ನಿಮಗೆ ಏನು ಬೇಕು ವರ ಕೇಳಿಕೊಳ್ಳಿ ಎಂದು ಹೇಳುತ್ತಾರೆ ಅದರಿಂದ ಆ ಪುಣ್ಯ ದಂಪತಿಗಳು ತಮ್ಮ ಸಂತಾನ ಭಾಗ್ಯದ ಕೋರಿಕೆಯನ್ನು ಮುಂದಿಡುತ್ತಾರೆ ನಿಮಗೆ ಹತ್ತು ಸತ್ಸಂತಾನಗಳಾಗಲಿವೆ ಎಂದು ಆಶೀರ್ವದಿಸಿ ವ್ಯಾಸ ಮಹರ್ಷಿಗಳು ಕಣ್ಮರೆಯಾಗುತ್ತಾರೆ ತೇಜೋವಂತರು ಐಶ್ವರ್ಯವಂತರಾದ ಹತ್ತು ಜನ ಮಕ್ಕಳನ್ನು ಪಡೆದು ಸುಖ ಜೀವನವನ್ನು ಅನುಭಿಸಿ ಅನುಭವಿಸಿ ಕೊನೆಗೆ ವಿಷ್ಣು ಸಾನ್ನಿಧ್ಯವನ್ನು ಹೊಂದುತ್ತಾರೆ ಆ ಬ್ರಾಹ್ಮಣ ದಂಪತಿಗಳು ಇನ್ನು ಹೀಗೆ ಪ್ರತಿನಿತ್ಯ ನಾವು ಗುರುಗಳನ್ನು ಅಂದರೆ ನಮಗೆ ಸನ್ಮಾರ್ಗ ತೋರಿದ ಗುರುಗಳನ್ನು ಪೂಜಿಸುವುದು ಗೌರವಿಸುವುದರಿಂದಲೇ ನಾವು ಸಾಕ್ಷಾತ್ ವ್ಯಾಸ ಮಹರ್ಷಿಯನ್ನು ಪೂಜಿಸಿದಂತೆ ಎಂದು ಅವರು ಹೇಳುತ್ತಾರೆ ಈ ವ್ಯಾಸ ಪೌರ್ಣಮಿಯ ದಿನ ಸಾಧ್ಯವಾದಷ್ಟು ನಾವು ಮನಸ ವಾಚ ಕರ್ಮೇಣ ನಮ್ಮನ್ನು ಸನ್ಮಾರ್ಗದಲ್ಲಿ ನಡೆಸುವಂಥ ಗುರುಗಳಿಗೆ ಶ್ರದ್ಧಾ ಭಕ್ತಿಯಿಂದ ಪೂಜಿಸಬೇಕು ಹಾಗೆಯೇ ಈ ದಿನ ಸಾಧ್ಯವಾದರೆ ಬೆಳಿಗ್ಗೆ ಎರಡು ಬೇವಿನ ಎಲೆಗಳನ್ನು ನೀವು ಸ್ನಾನ ಮಾಡುವ ನೀರಿನಲ್ಲಿ ಹಾಕಿಕೊಂಡು ಸ್ನಾನ ಮಾಡಿದರೆ ಸಕಲ ಐಶ್ವರ್ಯ ಸಂಪತ್ತು ಒದಗಿ ಬರುತ್ತದೆ ಭಗವಂತನ ಕೃಪಾ ಕಟಾಕ್ಷವಾಗುತ್ತದೆ ಇನ್ನು ಸಾಮಾನ್ಯವಾಗಿ ಹುಣ್ಣಿಮೆಯ ದಿನ ಆಚರಿಸುತ್ತಾರೆ ಬೆಳಿಗ್ಗೆ ಸೂರ್ಯೋದಯದಿಂದ ಚಂದ್ರೋದಯದವರೆಗೆ ಉಪವಾಸವಿದ್ದು ಚಂದ್ರೋದಯವಾದ ತಕ್ಷಣ ಆಹಾರವನ್ನು ತಯಾರಿಸಿ ನೈವೇದ್ಯವಾಗಿ ಸಮರ್ಪಿಸಿ ಚಂದ್ರನ ಪೂಜೆ ಮಾಡಿ ಶ್ರೀ ಮಹಾಲಕ್ಷ್ಮಿಯನ್ನು ಪೂಜಿಸಿದ ನಂತರ ಭೋಜನವನ್ನು ಸ್ವೀಕರಿಸುವುದರಿಂದ ಸಂಪತ್ತು ಪ್ರಾಪ್ತಿಯಾಗುತ್ತದೆ ಶ್ರೀ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷವಾಗುತ್ತದೆ ಇನ್ನು ಹುಣ್ಣಿಮೆಯ ದಿನ ಗೋಧೂಳಿ ಸಮಯದಲ್ಲಿ ಶುದ್ಧ ಹಸುವಿನ ತುಪ್ಪದಿಂದ ದೀಪಾರಾಧನೆಯನ್ನು ಮಾಡುವುದರಿಂದ ಆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಭೋಗ ಭಾಗ್ಯಗಳುಂಟಾಗುತ್ತವೆ